हाय फ्रेंड्स, इवत ना निम्गिल्ली तुम्बाने सिंपल आगी मनेयल्ली बर्गर अन्नु माडोदन्न हेळ्कोड्ता इदीनि। फ्रेंड्स, नावु होरगडे एल्ल बर्गर तिन्नोदक्किंत नावु मनेयल्ली माडि तिन्नोद्रिंद तुंबा खुशि सिगुत्ते। नावे माडिदीवि अन्नोदोंदु नमगे खुशि इरुत्ते। अदरगोस्कर नानु इल्ली मनेयल्ली सिंपल आगी बर्गर अन्नु हेळ्कोड्ता इदीनि। ई वीडियोन यारादरू फस्ट टाइम नोड्ता इद्दरे प्लीज नम्म चानेल अन्नु सब्स्क्राइब माड्कोळ्ळि, हागे पक्कदल्लि इरुवंत बेल ऐकान अन्नु प्रेस माडि। फ्रेंड्स, मोदलिगे नानु इल्ली अर्ध कप आगुवष्टु अवलक्कियन्न तगोंडिदीनि। ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀರನ್ನೆಲ್ಲ ಬಸಿಯೋಕಿಡಬೇಕು। ಒಂದು 5 ನಿಮಿಷ ಇದನ್ನು ನಾವು ಈ ತರನೇ ಇಡಬೇಕು। ನಂತರ ನಾನು ಇಲ್ಲಿ ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದೀನಿ। ನಂತರ ಒಂದು ಬೆಳ್ಳುಳ್ಳಿಯನ್ನು ಇಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ। ನಂತರ ಹಸಿ ಮೆಣಸಿನಕಾಯಿ ಕೂಡ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿದೀನಿ। ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದೀನಿ। ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ। ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಪಿಜ್ಜಾ ಸೀಸನಿಂಗ್ ಅನ್ನು ಸೇರಿಸ್ತಾ ಇದೀನಿ, ಪೌಡರ್ ಅನ್ನು। ನಂತರ ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕ್ಯಾರೆಟ್ ಮತ್ತು ಬೀನ್ಸ್ ಅನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ। ಫ್ರೆಂಡ್ಸ್, ನಮಗೆ ಎಷ್ಟು ಆಗುತ್ತೆ ಅಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ। ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕರ ಪುಡಿಯನ್ನು ಸೇರಿಸ್ತಾ ಇದೀನಿ। ನಿಮಗೆ ಖಾರ ತಿನ್ನೋರು ಆದರೆ ಖಾರದ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಮಾಡ್ಕೋಬಹುದು। 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನು ಸೇರಿಸಬೇಕು। ನಂತರ ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್ ಅನ್ನು ಸೇರಿಸ್ತಾ ಇದೀನಿ। ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ನೀವು ಲಾಸ್ಟಿಗೆ ಅರ್ಧ ಲಿಂಬೆಹಣ್ಣು ಮಾತ್ರ ಹಿಂಡ್ಕೋಬಹುದು। ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಇಲ್ಲಿ ನಾವು ನೆನೆಸಿಟ್ಟಿರುವಂತ ಅವಲಕ್ಕಿ ಕೂಡ ಸೇರಿಸಬೇಕು। ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 5 ನಿಮಿಷ। ನಂತರ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಸಾಕು। ನಾನು ಇಲ್ಲಿ 1/2 ಕೆಜಿ ಆಗುವಷ್ಟು ಆಲೂಗಡ್ಡೆಯನ್ನು ಮೊದಲೇ ಬಾಯ್ಲ್ ಅನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ। ಕೈಲಿಂದ ಈ ಥರ ಮ್ಯಾಶನ್ನು ಮಾಡ್ಕೊಳ್ಳಿ। ಮ್ಯಾಶನ್ನು ಮಾಡ್ಕೊಂಡ್ಬಿಟ್ಟು ನಾವು ಈ ಅವಲಕ್ಕಿ ಮಸಾಲೆಯನ್ನು ಎಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು। ಫ್ರೆಂಡ್ಸ್, ಆಲೂಗಡ್ಡೆ ಜೊತೆಗೆಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು। ಬೇಕಂದ್ರೆ ನೀವು ಕೈಲಿಂದ ಕೂಡ ಮ್ಯಾಶ್ ಮಾಡ್ಕೊಳ್ಳಿ। ನಾನು ಈಗ ಇದನ್ನು ಸ್ಪೂನ್ನಿಂದ ಸರಿ ಆಗ್ತಿಲ್ಲ ಅಂದ್ಬಿಟ್ಟು ನಾನು ಕೈಲಿಂದನೇ ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ। ಈ ರೀತಿಯಿಂದ ನಾವು ಮ್ಯಾಶನ್ನು ಮಾಡಿಬಿಟ್ಟು ಒಂದು ಉಂಡೆ ಆಕಾರಕ್ಕೆ ನಾವು ಕಟ್ಟುವಾಗ ಬರಬೇಕು, ನಮಗೆ ಈ ಥರ ಇರಬೇಕು। ನಂತರ ನಾನು ಇಲ್ಲಿ 10 ರೂಪಾಯಿಗೊಂದು ಪಾಕೆಟ್ ಸಿಗುವಂಥ ಚೀಪ್ಸ್ ಪಾಕೆಟನ್ನು ತೊಗೊಂಡಿದ್ದೀನಿ। ಇದು ಯಾಕಪ್ಪ ಅಂತ ನಿಮಗೆ ನೆಕ್ಸ್ಟ್ ನಾನು ಇಲ್ಲಿ ಹೇಳ್ತೀನಿ। ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಶನ್ನು ಮಾಡಿಬಿಟ್ಟು ಇದು ಒಂಥರ ಪೌಡರ್ ಥರ ನಾವು ಇದನ್ನು ಮಾಡ್ಕೋಬೇಕು। ಬೇಕಂದರೆ ನೀವು ತರಿ ತರಿಯಾಗಿ ಮಿಕ್ಸರಲ್ಲಿ ಕೂಡ ಹಾಕೋಬೇಕು, ಸ್ವಲ್ಪ ಇದು ತರಿ ತರಿಯಾಗಿ ಇರಬೇಕು ನೋಡಿ ಈ ಥರ। ಇದನ್ನಾಗ ನಾವು ಸೈಡ್ಗೆ ಇಡೋಣ। ನಂತರ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಒಂದು ಪೇಸ್ಟನ್ನಾಗಿ ಮಾಡ್ಕೋಬೇಕು। ಜಾಸ್ತಿ ತಿಳಿವೂ ಮಾಡಬಾರ್ದು, ಜಾಸ್ತಿ ಗಟ್ಟಿ ಕೂಡ ಮಾಡಬಾರ್ದು ಫ್ರೆಂಡ್ಸ್। ಒಂದು ಹದಕ್ಕೆ ಬರುವವರೆಗೂ ನಾವು ಇದನ್ನು ಪೇಸ್ಟನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ। ನಂತರ ನಾನಿಲ್ಲಿ ಮೊದಲೇ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿಟ್ಟಿರುವಂಥದ್ದನ್ನು ತಗೊಂಡು ಒಂದು ಉಂಡೆ ಥರದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ। ನಮಗೂ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು, ನಮ್ಮ ಪ್ರಕಾರ ನಾವು ಬರ್ಗರ್ ಪ್ರಕಾರ ನಾವು ಇದನ್ನು ಮಾಡ್ಕೋಬೇಕು। ನಾನಿಲ್ಲಿ ಒಂದು ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ಅಗ್ಲದಲ್ಲಿ ಮಾಡಿ ನಡುವೆ ಯಾವತ್ತಲೂ ದಪ್ಪನೇ ಇರಬೇಕು। ನಾನಿಲ್ಲಿ ಚೀಸನ್ನು ಸೇರಿಸ್ತಾ ಇದ್ದೀನಿ, ನೀವು ಬೇಕಂದರೆ ಚೀಸನ್ನು ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಚೀಸನ್ನು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ। ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನಾ ಯಾವ ರೀತಿಯಾಗಿ ನಾ ಇದನ್ನು ಶೇಪನ್ನು ಮಾಡಿದ್ದೀನಿ ಅಂದ್ಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು। ನಂತರ ನಾನಿಲ್ಲಿ ಮಾಡಿಟ್ಟಿರುವಂಥ ಒಂದು ಪೇಸ್ಟಲ್ಲಿ ಇದನ್ನು ಡಿಪ್ಪನ್ನು ಮಾಡ್ತಾ ಇದ್ದೀನಿ। ಈ ರೀತಿ ಡಿಪ್ ಮಾಡಿಬಿಟ್ಟು ನಂತರ ನಾವು ಚೀಪ್ಸ್ದು ಪೌಡರ್ ಏನು ಮಾಡಿದ್ವಲ್ಲ ಇದಕ್ಕೆ ಹಾಕಿಬಿಟ್ಟು ಇದನ್ನೂ ಕೂಡ ನಾವು ಡಿಪ್ಪನ್ನು ಮಾಡಬೇಕು। ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನಮ್ಮದು ಬರ್ಗರ್ಗೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ। ಫ್ರೆಂಡ್ಸ್, ನಾವು ಹಾಕಿದ ತಕ್ಷಣವೇ ಇದನ್ನು ನಾವು ಸೈಡ್ ಹಾಕಬಾರ್ದು ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ನಾವು ನಂತರ ನಾವು ಕೈಯಿಂದ ತೊಗೊಂಡ್ಬಿಟ್ಟು ಈ ಥರ ಪಲ್ಯನ ಮಾಡಬೇಕು। ನಾವು ಜಾಸ್ತಿ ಕೈಯಿಂದ ಕೂಡ ಮಾಡಬಾರ್ದು, ಪ್ಲೇಟನ್ನು ಈ ಥರ ಅಳ್ಳಾಡಿಸಿದರೆ ಸಾಕು, ಇದೇ ಒಂಥರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದೇ ಜೊತೆಗೆ ನೋಡಿ। ನಂತರ ನಾನಿಲ್ಲಿ 2 ಕೂಡ ರೆಡಿಯನ್ನು ಆಯಿತು। ನಂತರ ನಾನಿಲ್ಲಿ ಫನ್ ಫುಡ್ಸನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ। ನಾನಿಲ್ಲಿ ಮಾಡ್ತಾ ಇರೋದು 2 ಬರ್ಗರ್, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೀನಿ। ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್, ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್। ನಂತರ ಇಲ್ಲಿ ನಾನು ಪಿಜ್ಜಾ ಸೀಸನಿಂಗನ್ನೇ ಮತ್ತು 1 ಟೇಬಲ್ ಸ್ಪೂನನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ। ಇದನ್ನು ಕೂಡ ಒಂದು ಕ್ರೀಮ್ ಥರ ನಾವು ಇದನ್ನು ರೆಡಿ ಮಾಡಬೇಕು ನೋಡಿ, ಯಾವ ಥರ ಕಲರ್ ಕಾಣ್ತಾ ಇದೆ ಅಂದ್ಬಿಟ್ಟು। ನಂತರ ನಾನು ಇಲ್ಲಿ ಮೊದಲೇ ಸ್ಲಿಮ್ ಆಗಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಎಣ್ಣೆಯನ್ನು ಕೈಗೆ ಇಟ್ಟಿದ್ದೆ, ಒಂದೊಂದಾಗಿ ಇದನ್ನು ನಾವು ಇದನ್ನು ಚೆನ್ನಾಗಿ
ಡಿಪ್ ಫ್ರೈಯನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾ ಎಣ್ಣೆ ಕೂಡ ತುಂಬಾ ಕಡಿಮೆಯನ್ನು ಹಾಕಿದ್ದೀನಿ. ನಾವು ಇದನ್ನು ಯಾವಾಗಲೂ ಡಿಪ್ಪನ್ನು ಮಾಡುವಾಗ ಎಣ್ಣೆ ಕಡಿಮೆಯೇ ಹಾಕಿಬಿಟ್ಟು ಮಾಡಬೇಕು. ಚೆನ್ನಾಗಿ ನಾವು ಇದನ್ನು ಎರಡೂ ಬದಿಗೆ ಫ್ರೈಯನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ ಯಾವ ಥರ ಗೋಲ್ಡನ್ ಕಲರ್ ನಮ್ಮದಿಲ್ಲಿ ಬಂದಿದೆ ಅಂತ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಫ್ರೆಂಡ್ಸ್, ನಾವು ಫ್ರೈಯನ್ನು ಮಾಡಿಬಿಟ್ಟು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಅಂದರೂ ಹಾಕಬಾರ್ದು ಎಣ್ಣೆ ಇಳಿಲಿ ಅಂತ ಹೇಳಿಬಿಟ್ಟು, ಯಾಕಂದರೆ ಇದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ಜಾರಡಿ ಅಥವಾ ಏನಾದರೂ ಈ ಥರ ಇರುವುದೊಂದು ಸ್ಪೂನಲ್ಲಿ ಇಟ್ಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಎಣ್ಣೆ ಬಸಿಯೋಕ್ಕೆ ಸೈಡ್ಗಿಡಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಲೇಟಲ್ಲಿ ಈ ಥರ ಜರಡಿಯಲ್ಲಿ ಹಾಕಿಬಿಟ್ಟು ಸೈಡ್ಗಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಇಡೋದ್ರಿಂದ ಒಂದು ಅರ್ಧ ತಾಸು ಒಂದು ತಾಸು ಇಟ್ಟರೂ ಕೂಡ ನೀವು ಕ್ರಿಸ್ಪಿಯಾಗಿ ಇರುತ್ತೆ ಇದು. ಫ್ರೆಂಡ್ಸ್, ನಾವು ಎಣ್ಣೆಯಿಂದ ತೆಗೆದ ಕೂಡಲೇ ಅದ್ರ ಮೇಲೆ ನಾವು ಚೀಸನ್ನು ಹಾಕಬೇಕು. ಈ ಥರ ಬಿಸಿ ಬಿಸಿಯಾಗಿ ಇರುವಾಗಲೇ ಚೀಸನ್ನು ಹಾಕಿದರೆ ಚೀಸು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೋಡಿ, ನಾನು ಈ ಥರ ಎರಡು ಚೀಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಬರ್ಗರನ್ನು ತೊಗೊಂಡಿದ್ದೀನಿ. ಎರಡು ಬರ್ಗರನ್ನು ನಾನು ಕಟ್ ಮಾಡಿಬಿಟ್ಟು ತವ ಮೇಲೆ ಸ್ವಲ್ಪನೇ ಫ್ರೈಯನ್ನು ಮಾಡ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಮೊದಲೇ ಮಾಡಿಟ್ಟಿರುವಂಥ ಕ್ರೀಮನ್ನು ಇಲ್ಲಿ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ನೀವು ಕ್ರೀಮ್ ಎಷ್ಟು ಬೇಕೋ ಅಷ್ಟು ನೀವು ಇದಕ್ಕೆ ಸೇರಿಸ್ಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಚ್ಕೊಳ್ಳಿ, ಬೇಡ ಅಂದರೆ ಕಮ್ಮಿ ಕೂಡ ನೀವು ಹಚ್ಬೋದು. ಜಾಸ್ತಿ ಹಚ್ಚಿದರೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ಟೇಸ್ಟು ಇಲ್ಲಿ ನಾವು ಮನೆಯಲ್ಲಿ ಮಾಡಿಬಿಟ್ಟು ತಿನ್ಬೋದು. ಫ್ರೆಂಡ್ಸ್, ನಾನು ಇದೇ ರೀತಿಯಾಗಿ ಇಲ್ಲಿ ನಾಲ್ಕು ಸೈಡ್ಗೆ ಚೆನ್ನಾಗಿ ಕ್ರೀಮನ್ನು ಹಚ್ತಾ ಇದ್ದೀನಿ. ಈಗ ನಾನಿಲ್ಲಿ ನಾಲ್ಕಕ್ಕೆ ಕ್ರೀಮನ್ನು ಹಚ್ಚಿದಾಯಿತು. ನಂತರ ನಾನಿಲ್ಲಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ರೌಂಡ್ ಶೇಪಲ್ಲಿ ಕಟ್ಟನ್ನು ಮಾಡ್ಕೊಂಡಿದ್ದೀನಿ. ನಮಗೆ ಈರುಳ್ಳಿ ಕೂಡ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅಥವಾ ಕಮ್ಮಿ ಮಾಡಿ ಹಾಕೋಬೋದು ನಾವು. ಫ್ರೆಂಡ್ಸ್, ನಿಮಗೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಕೂಡ ಇಷ್ಟ ಇದ್ದರೆ ನೀವು ಇದಕ್ಕೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮು ಸೇರಿಸ್ತಾ ಇಲ್ಲ, ಜಸ್ಟ್ ಈರುಳ್ಳಿ ಮಾತ್ರ ಇಲ್ಲಿ ಹಾಕ್ತಾ ಇದ್ದೀನಿ. ನಂತರ ನಾನಿಲ್ಲಿ ಎಲೆಕೋಸನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕ್ಯಾಬೇಜ್ ಅಂತೀವಲ್ಲ ಎಲೆಕೋಸಿಗೆ ಅದು. ನೀವು ಇದರ ಎಲೆಕೋಸನ್ನು ಸೇರಿಸುವಾಗ ಒಂದು 5 ನಿಮಿಷ ನೀವು ಇದನ್ನು ಕೋಲ್ಡ್ ವಾಟರಲ್ಲಿ ನೆನೆ ಇಟ್ಬಿಟ್ಟು ಸೇರಿಸ್ಬೇಕು. ಫ್ರಿಜ್ಜಲ್ಲಿರುವಂಥ ಐಸ್ ಕ್ಯೂಬ್ ಬೇಕಾದರೂ ಹಾಕಿಬಿಟ್ಟು ನೀರಲ್ಲಿ ನಾವು 5 ನಿಮಿಷ ಇದನ್ನು ಇಡಬೇಕು. ನಂತರ ನಾವಿಲ್ಲಿ ಎಲೆಕೋಸನ್ನು ಸೇರಿಸಬೇಕು. ನಂತರ ನಾನಿಲ್ಲಿ ಬರ್ಗರ್ಗೆ ನಾವು ಚೀಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇನ್ನೊಂದು ಭಾಗವನ್ನು ಇದಕ್ಕೆ ಬರ್ಗರ್ಗೆ ಸೇರಿಸಿಬಿಟ್ಟು ಸ್ವಲ್ಪನೇ ಪ್ರೆಸ್ ಮಾಡಿದರೆ ಸಾಕು. ಫ್ರೆಂಡ್ಸ್, ನೀವು ಹಾಗೆ ಕೂಡ ತಿನ್ಬೋದು, ಬೇಕಂದರೆ ಸ್ವಲ್ಪ ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು. ತವಾ ಫ್ರೈ ಯಾವ ಥರ ಮಾಡೋದಂತ ನಾನು ಮೊದಲೇ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೀನಿ, ನಮ್ಮ ಚಾನೆಲ್ಗೆ ಹೋಗಿಬಿಟ್ಟು ನೀವು ನೋಡ್ಬೋದು. ಫ್ರೆಂಡ್ಸ್, ಇದೇ ರೀತಿ ನಾನು ನಿಮಗೆ ಇನ್ನೂ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.